ಸರ್ ಥ್ಯಾಂಕ್ ಯು ಸರ್ ನೀವು ಹೇಳಿ ಎಸ್ ನಿಮ್ಮ ಎಕ್ಸ್ಪೀರಿಯನ್ಸು ಹೇಗಿತ್ತು ಏನು ಇವತ್ತು ತುಂಬ ವಿಭಿನ್ನವಾದ ಒಂದು ಪ್ರಯತ್ನ ಇದು ಅದೇ ದಾಲಿ ಹೇಳಿದಾಗೆ ನಾವೆಲ್ಲರೂ 1 ರೂಪಾಯಿ 50 ಪೈಸ ಕೊಟ್ಟು ಸೈಕಲ್ ಬಾಡಿಗೆಗೆ ತೊಗೊಂಡೇ ತುಳಿತಾ ಇದ್ವಿ ಬಟ್ ಇವತ್ತು ತುಂಬ ಮಜಾ ಇತ್ತು ಬೆಂಗಳೂರಲ್ಲಿ ಈ ಟ್ರಾಫಿಕ್ಕಲ್ಲಿ ಸೈಕಲ್ ತುಳ್ಕೊಂಡು ಜನ ಉದ್ದೇಶ ಇಷ್ಟೇ ನಮ್ಮ ಸಿನಿಮಾ 21ನೇ ತಾರೀಕು ಬರ್ತಾ ಇದೆ ಅದು ಜನಕ್ಕೆ ತಲುಪಬೇಕು ಗೊತ್ತಾಗಬೇಕು ಜನ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಆಸೆ ಸೊ ನಾನಾ ರೀತಿಯಲ್ಲಿ ನಾವು ಪಬ್ಲಿಸಿಟಿನ ಮಾಡ್ತಾ ಇದ್ದೀವಿ ಸ್ಪೆಷಲಿ ಡ್ಯಾಲಿ ಅವ್ರ ಜೊತೆ ಜರ್ನಿ ಮಾಡಿದ್ರಿ ಸೈಕಲ್ ಜರ್ನಿ ಮಜಾ ಇತ್ತು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಇಡೀ ಸಿನಿಮಾ ಜರ್ನಿ ಮಾಡಿದೀವಲ್ಲ ಜೊತೆಗೆ ಎಂಟೈರ್ ಸಿನಿಮಾ ಅಲ್ಲಿಂದ ಜರ್ನಿ ಶುರು ಆಗಿರೋದು ಸೊ ಇದೊಂದು ಹಂತ ಬಂದಿದ್ದೀವಿ ನೆಕ್ಸ್ಟ್ ರಿಲೀಸ್ ನೋಡಬೇಕು ಆ್ಯಂಡ್ 21ನೇ ತಾರೀಕು ಅಕ್ಟೋಬರ್ 21 ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ನಾನು ಪ್ರಾಮಿಸ್ ಮಾಡಬಲ್ಲ ಹೇಗೆ ಬಡವರ ಹೆಸ್ಕಲಲ್ಲಿ ನುಗ್ಗಿದ್ರಿ ನಾನು ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಆ ಸಿನಿಮಾದಲ್ಲಿ ಇಲ್ಲೂ ಕೂಡ ಆ ನಂಬಿಕೆ ಉಳಿಸ್ಕೊತೀನಿ ಕಂಟೆಂಟ್ ತುಂಬ ಚೆನ್ನಾಗಿದೆ ಇಟ್ಸ್ ನಾಟ್ ಎ ರೆಗ್ಯುಲರ್ ಗ್ಯಾಂಗ್ಸ್ಟರ್ ಡ್ರಾಮಾ ಅಲ್ಲ ಅದನ್ನು ಮೀರಿದ ಪೊಲಿಟಿಕಲ್ ಡ್ರಾಮಾ ಆ್ಯಂಡ್ ಅದನ್ನು ಮೀರಿದ ಫಿಲಾಸಫಿ ಸಿನಿಮಾಗಳಲ್ಲಿದೆ ಅಥವಾ ತುಂಬ ಕ್ರೌರ್ಯ ಕೊಚ್ಚಿ ಕೆಡುವಂಥದ್ದಕ್ಕಿನ್ನ ತುಂಬ ವಿಷಯಗಳನ್ನ ಹೇಳೋ ಸಿನಿಮಾ ಹೆಡ್ ಬುಷ್ ಅದು ಟೈಟ್ಲಲ್ಲೇ ಅರ್ಥ ಆಗುತ್ತೆ ಅನ್ಕೋತೀನಿ ಹೆಡ್ ಬುಷ್ ಅಂದ್ರೇ ಅದರಲ್ಲೇ ಒಂದು ಫಿಲಾಸಫಿ ಇದೆ ಸೊ ಡೆಫಿನೆಟ್ಲಿ ಬೇರೆ ಥರದ ಸಿನಿಮಾ ಆಮೇಲೆ 16ನೇ ತಾರೀಕು ದಾವಣಗೆರೆಯಲ್ಲಿ ಸಿನಿಮಾ ಟ್ರೇಲರ್ನ ಬಿಡ್ತಾ ಇದ್ದೀವಿ ಒಂದು ದೊಡ್ಡ ಪ್ರೀ ರಿಲೀಸ್ ಇವೆಂಟ್ ನಡೀತಾ ಇದೆ ಸೊ ಅವತ್ತಿನ ದಿನ ಎಂಟೈರ್ ಕರ್ನಾಟಕ ಈ ಸಿನಿಮಾ ಏನು ಅಂತ ನೋಡಿ ಗೊತ್ತಾಗುತ್ತೆ ಅವರಿಗೆ ಸರ್ ಸ್ಪೆಷಲಿ ಆ ಒಂದು ವಿಚಾರ ರಮ್ಯಾ ಮತ್ತು ರಚಿತ ಅವರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋವಂಥದ್ದು ಅದಕ್ಕೆ ಹೇಗೆ ಪ್ಲ್ಯಾನ್ ಆಗಿದೆ ಖುಷಿ ಕೇಳಿದೆ ಇಲ್ಲ ನಾವು ಬರ್ತೀವಿ ಸಿನಿಮಾ ಚೆನ್ನಾಗಾಗಬೇಕು ಅಂಥೇಳಿ ಖುಷಿಯಾಗಿ ಒಪ್ಕೊಂಡ್ರು ಅದಕ್ಕಿಂತ ಖುಷಿ ಬೇರೇನಿಲ್ಲ ರಮ್ಯಾವ್ರು ಬರ್ತೀನಿ ಅಂದಾಗ ಅಂದರೆ ಅವರು ಇವ ಸಿನಿಮಾದಲ್ಲಿ ಇಷ್ಟು ಆ್ಯಕ್ಟಿವ್ ಆಗಿರೋದೇ ನಮಗೆ ತುಂಬ ಖುಷಿ ಅದ್ರ ಜೊತೆಗೆ ಹಿಂಗೆ ಬಂದು ನಮ್ಗಳ ಜೊತೆ ಎಲ್ಲ ನಿಂತ್ಕೋತಾರಲ್ಲ ನಮ್ಮ ಸಿನಿಮಾಗಳು ಸಿನಿಮಾಗಳಿಗೋಸ್ಕರ ಅದು ತುಂಬ ಖುಷಿ ಕೊಡುತ್ತೆ ಆ್ಯಂಡ್ ರಚಿತಾನೂ ಅಷ್ಟೇ ಈ ಬಡವರ ಹೆಸ್ಕಲಲ್ಲೂ ಬಂದು ತುಂಬ ಹಾರ್ಟ್ಫುಲಿ ವಿಶ್ ಮಾಡಿದರು ಅವರು ದಾವಣಗೆರೆಗೆ ಬರ್ತಿದ್ದಾರೆ ಕೇಳ್ತಿದ್ದಂಗೆ ಅವರು ಒಪ್ಕೊಂಡ್ರು ಎಲ್ಲರನ್ನು ಕರ್ಕೊಂಡು ದಾವಣಗೆರೆಗೆ ಹೋಗ್ತಾ ಇದ್ದೀನಿ ದಯವಿಟ್ಟು ನೀವು ಕೂಡ ಬರಬೇಕು ಮೀಡಿಯಾದವರು ಇಲ್ಲ ಇನ್ವೈಟ್ ಮಾಡ್ತಾ ಇದ್ದೀನಿ ಸಿನಿಮಾನ ತುಂಬ ದೊಡ್ಡ ಮಟ್ಟಕ್ಕೆ ತಲುಪಿಸೋಣ ಥ್ಯಾಂಕ್ ಯು ಆಲ್ ದ ಬೆಸ್ಟ್